ಒನ್ ಅವರ್ ಎರಡು ಟೂ ಅವರ್ಸ್ ಅಲ್ಲಿ ನಮಗೆ ಆದ್ರೆ ಒಂದು ವಿಷಯ ಅವರೇ ಈ ಬಿಜೆಪಿ ಈಗ ಅಲ್ಲಿ ಕಾಂಗ್ರೆಸ್ ಸೀಟ್ ತಗೊಂಡ್ರಷ್ಟೇ ಅವರು ಸರ್ಕಾರ ಆಗೋದು ಮ್ಯಾಜಿಕ್ ನಂಬರ್ ಅದಕ್ಕಿಂತ ಕಮ್ಮಿ ಕೂಡ ಯಾಕೆ ಅದು ಬಿಜೆಪಿಯ ಸಾಮರ್ಥ್ಯ ನಾವು ನೋಡ್ತಾ ಇದೀವಲ್ಲ ಇವರು ದುಡ್ಡಿನ ಬಲ ಇಲ್ಲ ಇಡಿ ಸಿಬಿಐ ಐ ಉಪಯೋಗಿಸ್ಕೊಂಡು ಸರ್ಕಾರಗಳು ಯಾವತರ ರಚಿಸ್ತಾರೆ ಅಂತ ನೀವ್ ಹೇಳ್ದಂಗೆ ದೇಶದಲ್ಲಿ ಬಿಜೆಪಿ ಒಂದ್ ಪಾಯಿಂಟ್ ಇಟ್ಕೊಳ್ಳಿ ಇಲ್ಲಿ ಇದನ್ನ ಮರಿಬೇಡಿ ಭರತ್ ಯಾಕಂದ್ರೆ ನಾನು ಇಲ್ಲಿ ಇಲ್ಲಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಗಳಿದ್ದಾಗ ಕಾಂಗ್ರೆಸ್ ಎಷ್ಟು ಮಟ್ಟ ಕನ್ವಿನ್ಸ್ ಮಾಡ್ಬೋದು ಅದೊಂದು ವಿಚಾರ ಬಿಜೆಪಿಯದ್ದೇ ಬಂಡಾಯ ಅಭ್ಯರ್ಥಿಗಳಿದ್ದಾಗ ಅವರು ಪಕ್ಷೇತರಾಗಿ ಅವ್ರು ಗೆಲ್ತಾ ಇದ್ದಾಗ ಕನ್ವಿನ್ಸಿಂಗ್ ಮೆಥಡ್ ಬಹಳ ಈಸಿ ಅಂತ ಲೆಕ್ಕಾಚಾರ ಇನ್ನೊಂದ್ರೆ ಈಡಿನೇ ಬೇಕು ಸಿಬಿಐ ಬೇಕು ಅಂತ ಅದನ್ನು ಆದ್ರೆ ಈಗ ನಾವು ಒಂದು ನೋಡ್ಬೇಕು ಯಾವ್ದು ಬಂಡಾಯ ಅಭ್ಯರ್ಥಿಗಳ ಸಪೋರ್ಟ್ ಇಂದಾನೇ ಮಾಡ್ಬೇಕು ಅಂತಲ್ಲ ಇವರು ನವರು ಕೂಡ ಹೋಗ್ತಾ ಇದಾರಲ್ಲ ಅಭ್ಯರ್ಥಿಗಳನ್ನೇ ಬಂಡಾಯ ಮಾಡಬಹುದು ಅಂತ ಅಭ್ಯರ್ಥಿಗಳನ್ನೇ ಬಂಡಾಯ ಮಾಡ್ತೀವಿ ಗೆದ್ದಂತ ಅಭ್ಯರ್ಥಿಗಳನ್ನ ಕರ್ಕೊಂಡು ಹೋಗ್ತಾರೆ ಮತ್ತೆ ಹೇಳ್ತೀನಿ ರಾಜಕೀಯ ಪಕ್ಷಗಳು ಆಧಾರ ರಹಿತ ಆರೋಪಕ್ಕೆ ನಿಮ್ ನಿಮ್ ಟೈಮ್ ಕೊಡ್ತೀನಿ ಹೇಳ್ತಾ ಇರೋದು ರಾಜ ವಿರೋಧ ಪಕ್ಷದ ರಾಜಕೀಯ ಪಕ್ಷಗಳಿಗೆ ಈ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಮೇಲೆ ಆಧಾರ ರಹಿತ ಆರೋಪ ಹಾಕ್ತಾರೆ ನೋಡಿ ಅದಕ್ಕೆ ಇಡೀ ದೇಶದ ಜನತೆ ತಕ್ಕ ಉತ್ತರ ಕೊಡಲಿದ್ದಾರೆ ಮುಂಬರುವ ದಿನದಲ್ಲಿ ಕೂಡ ಅದಾಯ್ತು ಅವಾಗಲೂ ಹೇಳಿದ್ದೀರಿ ಹಿಮಾಚಲದಲ್ಲಿ ಈಗ ದೇವೇಂದ್ರ ಫಡ್ನವೀಸ್ ಅವರು ಈಗ ಎನ್ ಇತ್ತು ಶಿವಸೇನೆ ಇತ್ತು ಕಾಂಗ್ರೆಸ್ ಅಧಿಕಾರ ಮಾಡಿದ್ರು ಮೇಡಮ್ ಇಡೀ ಶಿವಸೇನೆ ಒಡೆದು ಹೋಳಾಗಿ ಏಕನಾಥ್ ಶಿಂಧೆ ಅಂತ ಒಬ್ಬ ಉದ್ಭವ ಮೂರ್ತಿ ಅಲ್ಲಿ ಒಂದು ಸಿಎಂ ಆಗಿ ಆಯ್ತು ಮೇಡಮ್ ಇದೇ ತರ ಬೇಕಾದಷ್ಟು ರಾಜ್ಯಗಳಲ್ಲಿ ಇದೆ ಉದ್ಭವ ಆಗಿದ್ದು ಗೋವಾದಲ್ಲಿ ಏನಾಯ್ತು ಕಾಂಗ್ರೆಸ್ ಈಗ ಗುಜರಾತ್ ಅಲ್ಲೇ ಎಷ್ಟು ಜನ ಜೈನ್ ಆದ್ರು ಇವೆಲ್ಲ ಕಥೆಗಳಿದೆ ಮೇಡಮ್ ಇದಕ್ಕೇನು ಆಧಾರ ಏನಿಲ್ಲ ಇದು ರಾಜಗೂ ಕೇಳ್ತಾ ಇದ್ದೀನಿ ಒಂದು ಪೊಲಿಟಿಕಲ್ ಪಾರ್ಟಿ ಆಗಿ ನಿಮ್ ಸ್ಟ್ರಾಟಜಿ ಟು ಈ ಕಡೆ ಸಾಕ್ತಿದೆ ಮೇಡಮ್ ನಾಲ್ಕು ಜನರೊಂದಿಗೆ ದೇವೇಂದ್ರ ಫಡ್ನವೀಸ್ ಅವರು ಸಂಪರ್ಕದಲ್ಲಿದ್ದಾರೆ ಅದ್ರ ಬಗ್ಗೆ ಹೇಳಿ ನೋಡಿ ಅಲ್ಲಿ ಆದ್ರೂ ಅವಾಗಲೂ ನೀವು ಇದಕ್ಕಿಂತ ಒಂದು ಹತ್ತು ನಿಮಿಷ ಮೊದಲು ಕೂಡ ಆಪರೇಷನ್ ಕಮಲ ಅಂತ ಕ್ವಶನ್ ಕಮಲವೇ ಆಗಿಲ್ಲ ಅಂತ ನೀವು ಹೇಳ್ಬಿಟ್ರೆ ತರೆದು ಬಿಡ್ತೀನಿ ಮೇಡಂ ಇಲ್ಲ ನಡೆದೇ ಇಲ್ಲಪ್ಪ ಒಂಬತ್ ರಾಜಾ ಅತ್ರಾಜಾ ನಡೆದೇ ಇಲ್ಲ ಅಂತ ತነስ ಬಿಡ್ತೀನಿ ನಾನು ಹೇಳ್ತಿರೋದು ಹಿಮಾಚಲ ಪ್ರದೇಶದಲ್ಲಿ ಆಪರೇಷನ್ ಕಮಲ ಅಂತ ಈಗಲೇ ನೀವು ಹಾಕ್ತಿದೀರ ಅಂದ್ರೆ ಆಪರೇಷನ್ ನಾನು ಹೇಳ್ದೆ ಆಪರೇಷನ್ ಹಿಮಲ ಯಾಕೆ ಹಾಕ್ತಿದೀರಾ ಅಲ್ಲಿ ಈಗ ನಿಮ್ಮ ಪಕ್ಷದ ನಿಮ್ಮ ಪಾರ್ಟಿಯ ಒಂದು ಚಾನೆಲ್ ಅಲ್ಲಿ ತೋರಿಸ್ತಾ ಇದೆ ಅಲ್ಲ ಈ ಆಪರೇಷನ್ ಕಮಲ ಅನ್ನೋ ವರ್ಡ್ ಅನ್ನು ಕಾಯಂ ಮಾಡಿದ್ರೆ

ಮಾಡಿ ಅಂತ ನೀವು ಅಂತ ರಘು ದೊಡ್ಡೇರಿಯವರಿದ್ದಾಗೂ ಹೇಳಿದ್ದೀನಿ ಮೇಡಮ್ ಈಗಲೂ ಇದನ್ನು ಹೇಳ್ತೀರಿ ಸಂಪರ್ಕದಿದ್ದಾರೆ ಅಂತ ನಾವು ಕೊಡ್ತಾ ಇರೋದು ಮೇಡಮ್ ಈಗ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಅವರು ಅಲ್ಲಿ ಪಕ್ಷೇತರ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದ್ದು ನೀವು ಹಳೆ ಆಪರೇಷನ್ ಕ್ಲಿಂಕ್ ಮಾಡಬೇಡಿ ಎರಡನೇದು ಇವಾಗ ಇನ್ನ ಎಷ್ಟನೇ ರೌಂಡ್ ಇದು ಗೊತ್ತಿಲ್ಲ ಇನ್ನ ಅದು ಖಂಡಿತವಾಗ್ಲೂ ಕರೆಕ್ಟ್ ರಿಸಲ್ಟ್ ಅಲ್ಲ ಹಿಮಾಚಲದ್ದು ಕೂಡ ಎರಡು ಕೂಡ ಅದೇ ಇದು ಗುಜರಾತ್ ಇದ್ದು ಏನೇ ಆದ್ರೂ ಹಂಡ್ರೆಡ್ ನಮ್ದು ಯಾವ ತರ ಒಂದು ಇವತ್ತಿನ ಒಂದು ಗೆಲುವು ಇದೆಯಲ್ಲ ಗುಜರಾತ್ ಇದ್ದು ಖಂಡಿತ ಒಂದು ಇಲ್ಲಿ ಮಾತು ಹೇಳಕ್ ಪಡ್ತೀನಿ ಏನೇ ಆರೋಪಗಳು ಮಾಡಿದ್ರಿ ಬಿಜೆಪಿಯೇ ನಮ್ಗೆ ಮಾದರಿಯಂತಹ ಒಂದು ಪಕ್ಷ ಅಥವಾ ಇಡೀ ದೇಶದ ಈ ಒಂದು ಇಷ್ಟು ಮುಂದುವರೆದ ರಾಷ್ಟ್ರಗಳೆಲ್ಲ ಈ ತತ್ತರಿಸ್ತಾ ಇರುವಾಗ ಭಾರತ ನರೇಂದ್ರ ಮೋದಿ ಅಂತ ಹೇಳಿ ನಾವು ಈ ಲಖಿಂಪುರ್ ಕೇರಿ ಅಂತ ಹೇಳಿ ಇದನ್ನು ದೀಪಕ್ ಲಖಿಂಪುರ್ ಕೇರಿ ದುರಂತ ನಡೆದಿತ್ತು ರೈತರ ಮೇಲೆ ಕೇಂದ್ರದ ಕೇಂದ್ರ ಖಾತೆಯ ರಾಜ್ಯ ಸಚಿವರ ಮಗ ಜಿ ಪರಿಸಿ ಒಂದಷ್ಟು ರೈತರನ್ನ ಕೊಂದಾಕ್ತ ಕೇಂದ್ರದಲ್ಲಿ ಬಿಜೆಪಿ ಅವರು ಜಿಫರ್ಸಿ ಕೊಂದು ಹಾಕ್ತಾ ಅಂತ ಆರೋಪ ಇದ್ದಂತ ಲಖೀಂಪುರ್ ಕೇರಿಯಲ್ಲಿಯೇ ಬಿಜೆಪಿ ಗೆದ್ದಿತ್ತು ಇದು ಒಂದು ಭಾಗ ಈಗ ಮೊರ್ಬಿ ನೋಡ್ತಾ ಇದ್ದೀವಿ ನಾವು ಮೊರ್ಬಿ ಸೇತುವೆ ದುರಂತ ಇಲ್ಲಿ ನಡೀತೋ ಇಲ್ಲಿ ಮಹಾ ಮೋಸ ಮಹಾ ಭ್ರಷ್ಟಾಚಾರವಾಗಿ ಸೇತುವೆ ಕಾಮಗಾರಿ ನೆಟ್ಟಿಗೆ ನಡೆಸಿದೆ ಎಲ್ಲಿ ಜನ ಸತ್ತರೋ ಅದ್ರ ಸೇತುವೆ ಕಳಪೆ ಕಾಮಗಾರಿ ಅಂತ ಏನು ರಿಪೋರ್ಟ್ ಬಂದಿದೆಯೋ ಆ ಸೇತುವೆಗೆ ಹನ್ನೆರಡು ಲಕ್ಷನೂ ಖರ್ಚು ಮಾಡಿಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೋ ಅಂತ ದುರಂತ ನಡೆದಂಥ ಒಂದು ಸ್ಥಳದಲ್ಲಿ ಇದೀಗ ಅಲ್ಲಿ ಬಿಜೆಪಿನ ಗೆಲ್ತಾ ಇದ್ದೀವಿ ಬಿಜೆಪಿನ ಲೀಡಿಂಗಲ್ಲಿದೆ ಸರ್ ಅಲ್ಲಿ ಏನು ಹೇಳಕ್ಕೆ ಪರಿಸ್ಥಿತಿ ನಿಮ್ಮ ಕಮೆಂಟ್ ಇಲ್ಲಿ ಅತ್ಯಾಚಾರ ಆಶ್ರಯಿಸಲು ಬಿಜೆಪಿ ಸರ್ ಇದು ಗೊತ್ತಿರಲಿ ಉತ್ತರ ಪ್ರದೇಶದಲ್ಲಿ ಇದನ್ನ ವಿತ್ ವಿತ್ ಪ್ರೂಫ್ ನಾನು ಮಾತನಾಡಬಲ್ಲೆ ಲಖಿಂಪುರ್ ಕೇರಿನೂ ಅಷ್ಟೇ ಅವರೊಪ್ಪ ಇತ್ತು ಅವ್ನು ಹುಡುಕಾಡಿದ್ರು ಕೇಂದ್ರ ಸಚಿವರು ಕೂಡ ಅವರಿದ್ರು ಎಲ್ಲ ನಡೀತು ಅಲ್ಲೂ ನೇ ಬಂದಿದ್ದು ಸೊ ದಾಟ್ ಬಿಜೆಪಿ ಏನು ಕ್ಲೇಮ್ ಮಾಡುತ್ತೆ ಅಂದರೆ ಜನ ಎಲ್ಲ ಸತ್ಯಕ್ಕೆ ಓಟ್ ಹಾಕಿದ್ದಾರೆ ಬರ್ತೀನಿ ಸತ್ಯಕ್ಕೆ ಗೆಲುವಾಗ ಇದು ಓಟು ಲೆಕ್ಕ ಹೇಳ್ತೀನಿ ಇದು ಹೇಗೆ ಇಂಥ ಕಾಂಗ್ರೆಸ್ ಬೇರೆ ಪಾರ್ಟಿನೋ ಏನು ಮಾಡಬೇಕಾಗಿತ್ತು ಅದನ್ನ ಮಾಡಿರಲ್ವಾ ಆ ಖಂಡಿತ ಆ ಪಾಯಿಂಟ್ ಇಂದ ಅದು ಪ್ರಮುಖವಾಗಿರುವಂಥದ್ದು ವಿರೋಧ ಪಕ್ಷಗಳು ಏನಿದಾವೆ ಇವತ್ತು ಅದು ಒಂದು ಅಹ್ ಯಾವುದೇ ಇರ್ಬೋದು ಅವರೇ ಸ್ವತಃ ಆಗ್ಬೋದು ಅಥವಾ ಒಟ್ಟಾಗಿ ಏನು ಪ್ರಯತ್ನ ಮಾಡ್ತಿದ್ದಾರೆ ಅದು ಸಾಂಘಿಕವಾಗಿ ಅಥವಾ ಒಟ್ಟಾರೆ ನಡೀತಾ ಇಲ್ಲ ಅದು ಪ್ರಬಲವಾದ ಒಂದು ಪರ್ಯಾಯವನ್ನ ಕೊಡ್ಲಿಕ್ಕೆ ಅಥವಾ ಅವ್ರಿಗೆ ಪರ್ಯಾಯ ಅನ್ನೋದು ಬೇರೆ ರೀತಿಯಲ್ಲಿ ನಮ್ಮ ರಘು ಜಾನಗಿರಿ ಅವರು ಹೇಳ್ತಿದ್ರು ಅದೇ ರೀತಿ ಒಟ್ನಲ್ಲಿ ಆಲ್ಟರ್ನೇಟಿ ಏನು ಅವ್ರಿಗೆ ಬಿಜೆಪಿ ಬಿಟ್ರೆ ಬೇರೆ ಇನ್ನೊಂದು ಒಂದು ಪ್ರಬಲ ನಾಯಕತ್ವ ಮತ್ತೆ ಒಂದು ವಿಚಾರವನ್ನ ಮಂಡನೆ ಮಾಡುವ ಒಂದು ಒಂದು ಪ್ರಬಲ ನಾಯಕತ್ವ ಅಲ್ಲಿ ಆ ಸ್ಥಳಗಳಲ್ಲಿ ಇಲ್ಲ. ಓಕೆ. ಆದರೆ ಅದೇ ಹಿಮಾಚಲ ಪ್ರದೇಶದಲ್ಲಿ ಅದರದ್ದು ಯಾವ ಘಟನೆ ನಡೆದಿಲ್ಲ ಅಥವಾ ಇನ್ನೊಂದಿಲ್ಲದೇ ಇರಬಹುದು. 38 ಆಗಿದೆ ಸರ್ ಕಾಂಗ್ರೆಸ್ ಹಿಮಾಚಲ ಪ್ರದೇಶದಲ್ಲಿ ಜಾಸ್ತಿ ಹೇಳಿದಾಗ ಹೇಳಿದಿರಲ್ಲ. ಅದು ಆದ್ರೆ ಅಲ್ಲಿ ಕಡಿಮೆ ಅದಕ್ಕಿಂತ ಆಗಲ್ಲ. ನಾನು ಫೈನಲ್ ಇದು ಅಂತ ಹೇಳಿದ್ನ. ಇಲ್ಲಿ ಮತ್ತೆ ಇಂಟ್ರಪ್ಟ್ ಆಕ್ ಮಾಡ್ತೀರ ನಂಬರ್ ಹೇಳ್ತಾ ಇದ್ದೀನಿ ನಾನು ಅಷ್ಟೇ ಈಗ ನಂಬರ್ ಇದು ಒಂದ್ ಗಂಟೆ ಬಿಟ್ಬಿಟ್ಟು ನೀವೇ ಉಲ್ಟಾ ಪಲ್ಟ ಆಗ್ಬೋದು ನನ್ನ ತಕರ ಇಲ್ಲ ಅದಕ್ಕೆ ಈಗ ಇರೋದು ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಅದರಿಂದ ಅಲ್ಲಿ ಪ್ರಬಲವಾಗಿ ಒಂದು ಗುಜರಾತ್ ಅಲ್ಲಾಗ್ಲಿ ಅಥವಾ ಉತ್ತರ ಪ್ರದೇಶ ಅಲ್ಲಾಗ್ಲಿ ಬಿಜೆಪಿ ಬಹಳ ವರ್ಷಗಳಿಂದ ಆಡಳಿತದಲ್ಲಿದೆ ಒಂದು ಎರಡು ಕ್ಷೇತ್ರ ಅದು ದೊಡ್ಡ ಮಟ್ಟದ ಏನು ಇಡೀ ಅವರು ಅಲ್ಲಿಯ ಸ್ಥಳೀಯ ಜನ ಅದನ್ನ ಭಾವಿಸಿಲ್ಲ ಇದು ನಮಗೆ ದೊಡ್ಡದು ಇದು ಅಂತ ಒಂದು ವರ್ಗ ರೈತ ವರ್ಗ ಏನು ವಿರೋಧ ಇದೆ ಅದನ್ನು ಉತ್ತರ ಪ್ರದೇಶದಲ್ಲಿ ಲಿಂಪುರ್ ಕೇರಿ ವಿಚಾರದಲ್ಲಿ ಇಡೀ ಅದಕ್ಕೆ ಪ್ರತಿಕ್ರಿಯಿಸ್ತು ಆದ್ರೆ ಸ್ಥಳೀಯರು ಬೇರೆ ಬೇರೆ ವಿಚಾರಗಳಲ್ಲಿ ಅಲ್ಲಿ ಡೈವರ್ಟ್ ಆಗಿದ್ದಾರೆ ಅದೇ ರೀತಿ ಗುಜರಾತ್ ಅಲ್ಲೂ ಕೂಡ ಅನೇಕ ವಿಚಾರಗಳಲ್ಲಿ ಅದು ಇದಾಗಿದೆ ಇದು ಅಲ್ಲಿ ಸ್ಥಳೀಯರಿಗೆ ಅದು ಪ್ರಮುಖ ವಿಚಾರ ಅಂತ ಅನ್ಸೇ ಇಲ್ಲ ಓಕೆ ಮತ್ತೆ ವಿರೋಧ ಪಕ್ಷಗಳು ಯಾವ ರೀತಿ ಅದನ್ನ ಬಳಕೆ ಮಾಡಬೇಕಿತ್ತು ಅದನ್ನ ಮಾಡ್ಕೊಂಡಿಲ್ಲ ಈ ವಿಚಾರಗಳನ್ನ